ನಿಮ್ಮ ನಿಮ್ಮ ಇವಿಕೆ ಕರೋನಾ ಬಂದಿಲ್ವಾ? ದಿನ ಅದೇ ತೋರಿಸೋರು, ಸ್ವಲ್ಪ ಕಡಿಮೆ ಮಾಡ್ರಪ್ಪ. ನೀವು ಜನ ಆತಂಕ ಬಿದ್ದುಬಿಡ್ತಾರೆ, ಭೀತಿ ಬಿದ್ದುಬಿಡ್ತಾರೆ. ನೀವು ಬಹಳ ಓವರ್ ಇದು ಮಾಡಕ್ ಹೋಗ್ಬಿಡಿ. ಎಷ್ಟಿದೆ ಸರ್, ಎಷ್ಟು ಫ್ಯಾಕ್ಟ್ಸ್ ಅಷ್ಟೇ ಹೇಳಿ. ಇಲ್ಲದೆ ಹೋದ್ರೆ ಏನಾಗ್ತದೆ, ಜನ ಬಹಳ ಭಯಭೀತರ ಆಗ್ಬಿಡ್ತಾರೆ. ಏನಾಗಿದೆ ಅಂದ್ರೆ, ಇವತ್ತು ಒಬ್ಬ ಮಂಗಳೂರವನ ಒಬ್ಬ ಡಾಕ್ಟರ್ ಮಾತಾಡಿದ್ದಾನೆ. ಸಿ ಯಾರಿಗೆ ಬಂದಿದೆ ಅವ್ರು ಮಾತ್ರ ಕನ್ಫರ್ಮ್ ಆದವ್ರು ಮಾತ್ರ, ಕನ್ಫರ್ಮ್ ಆಗದೆ ಹೋದ್ರೆ ಹೆದರ್ಕೋಬೇಕಾದ ಅಗತ್ಯ ಇಲ್ಲ ಅಂತ. ಈಗ ನೆಗಡಿ ಬಂದ ತಕ್ಷಣ ಅದು ಬಂದಿದೆ ಅಂತಲ್ಲ, ಅಥವಾ ಕೆಮ್ಮು ಬಂದಿದೆ ಅಂದ್ರೆ ಅದು ಬಂದಿದೆ ಅಂತಲ್ಲ, ಜ್ವರ ಬಂದಿದೆ ಅಂದ್ರೆ ಅದು ಬಂದಿದೆ ಅಂತಲ್ಲ. ಅನ್ಲೇಟ್ ಇಸ್ ಕನ್ಫರ್ಮ್. ಇಲ್ಲಿವರೆಗೆ ಏನಾಗಿದೆ, ಎಲ್ಲ ಹೊರದೇಶದಿಂದ ಬಂದಿರೋರಿಗೆ ಮಾತ್ರ ಆಗಿರೋದು, ಕನ್ಫರ್ಮ್ ಆಗಿರೋದು. ಇಲ್ಲಿವರಿಗೆ ಲೋಕಲ್ನವ್ರಿಗೆ ಯಾರಿಗೂ ಆಗಿಲ್ಲ, ಇಲ್ಲಿರೋರಿಗೆ ಯಾರಿಗೂ ಆಗಿಲ್ಲ, ಹೊರದೇಶದಿಂದ ಬಂದಿರೋರಿಗೆ. ಈವನ್ ನಿನ್ನೆ ದೆಹಲಿನಲ್ಲಿ ಸತ್ತಿರೋರಿಗೂ ಕೂಡ, ಅವ್ರ ಮಗ ಹೊರದೇಶದಿಂದ ಬಂದಿದ್ದಂತೆ ಅವ್ರ ಮನೇಲಿದ್ದ ಅವಳಿಗೆ ಅವ್ರ ತಾಯಿಗೆ ಇದಾಗಿದೆ, ಟ್ರಾನ್ಸ್ಮಿಟ್ ಆಗಿದೆ. ಇಲ್ಲೂ ಕೂಡ ಏನಾಗಿದೆ ಪಾಪ, ಅಲ್ಲಿ ಗುಲ್ಬರ್ಗದಲ್ಲಿ ಸತ್ತೋಗಿರೋನು ಸಿದ್ದಿಕ್ಕಿ ಅಂತ, ಅವನು ಇದಕ್ಕೆ ಹೋಗಿದ್ದ, ಸೌದಿ ಅರೇಬಿಯಾಕ್ಕೆ ಹೋಗಿದ್ದ ಉಮ್ರಾಕ್ಕೆ. ಅಲ್ಲಿಂದ ಬಂದ ಮೇಲೆ ಅಲ್ಲಿಂದ ಬಂದಿರೋದು ಅವನಿಗೆ. ಸೊ ಇಲ್ಲಿರೋರಿಗೆ ಯಾರಿಗೂ ಆಗಿಲ್ಲ, ಕರ್ನಾಟಕದಲ್ಲಿ ಇರೋರಿಗೆ. ಅದರಿಂದ ಹೆಚ್ಚು ಭಯಭೀತಿ ಪಡಿಸಬಾರ್ದು, ಭಯ ಪಡಿಸಬಾರ್ದು. ಬಟ್ ಎಚ್ಚರಿಕೆಯಿಂದ ಇರಬೇಕು, ಜಾಗೃತಿ ಇರಬೇಕು, ಎಚ್ಚರಿಕೆಯಿಂದ ಇರಬೇಕು. ಬಟ್ ಭಯದ ವಾತಾವರಣ ಅಂತೂ ಇದೆ ಜನಗಳಲ್ಲಿ. ಬಟ್ ಏನಾಗುತ್ತೆ, ದೇಶದ ಎಕಾನಮಿ, ರಾಜ್ಯದ ಎಕಾನಮಿ ಬಿದ್ದೋಗುತ್ತೆ. ಈಗ ಒಂದು ರೀತಿ ತುರ್ತು ಪರಿಸ್ಥಿತಿ ತರ ಆಗ್ಬಿಟ್ಟದೆ, ಈಗ ಎಮರ್ಜೆನ್ಸಿ, ಫೈನಾನ್ಸಿಯಲ್ ಎಮರ್ಜೆನ್ಸಿ ಆಗ್ಬಿಟ್ಟದೆ, ಆರ್ಥಿಕ ತುರ್ತು ಪರಿಸ್ಥಿತಿ ತರ ಆಗ್ಬಿಟ್ಟಿದೆ, ಕಷ್ಟ ಆಗುತ್ತೆ. ನಮ್ದು ವಿರೋಧ ಪಕ್ಷದ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ, ವಿರೋಧ ಪಕ್ಷದ ನಾಯಕರಿಗೆ ನಾವು ಅಪೀಲ್, ನಮ್ಮ ಗೌರ್ಮೆಂಟ್ಗೆ ನಾವು ಸಂಪೂರ್ಣವಾದಂತ ಸಹಕಾರ ಕೊಡ್ತೇವೆ. ಬಟ್ ಅದನ್ನ ಗೌರ್ಮೆಂಟ್ ಇದನ್ನ ನಮ್ಮ ಜನಕ್ಕೆಲ್ಲ ಭಯ ಬರೋ ರೀತಿಲಿ ಮಾಡಬಾರ್ದು. ಆ ಫೋನು, ಪ್ರತಿಯೊಬ್ಬರು ಫೋನ್ ಎದ್ದ ತಕ್ಷಣ ಒಂದ್ ನಿಮಿಷ ಅವ್ರಿಗೆ ಟೆನ್ಷನ್, ಆ ಕೆಮ್ಮು ನೋಡಿದ್ರೆ ಅವ್ರಿಗೆ ಕೆಮ್ಮು ತಿರ್ಗಾ ಬಂದ್ಬಿಡ್ತು ಅಂತ ಅನ್ಕೊಬಿಡ್ತಾರೆ. ಅರ್ಥಾಯ್ತಾ? ಅದನ್ನ ಆಗ್ಬಾರ್ದು. ಅದು ಇದು ಐ ತಿಂಕ್ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಸ್ವಲ್ಪ ಕಡಿಮೆ, ಒಂದ್ ಸತಿ ಮಾಡ್ಲಿ, ಎರಡ್ ಸತಿ ಮಾಡ್ಲಿ, ನೂರು ಫೋನ್ ಮಾಡಿದ್ರೆ ನೂರು ಸತಿನೂ ಮಾಡೋಂಥದ್ದು. ನಮ್ಗೆ ಜನಕ್ಕೆ ಏನೋ ಇದರಿಂದ ಏನೋ ಇದೆ ಅಂತ ಪಾಪ ಗೊತ್ತಿಲ್ಲದವ್ರಿಗೂ ಇದನ್ನ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ನಮ್ಮ ರಾಜ್ಯದಲ್ಲಿ ಈಗ ಈಗ ಅನೌನ್ಸ್ ಮಾಡಿದ್ರೆ ವಿ ವಿಲ್ ಕೋಪರೇಟ್, ಬಟ್ ಸ್ವಲ್ಪ ಜನಕ್ಕೊಂದು ಧೈರ್ಯನೂ ಕೊಡಬೇಕು. ಬರೀ ಘೋಷಣೆ ಮಾಡಿದ್ರೆ ಸಾಲದು, ಬೇರೆ ಪ್ರಿಕಾಷನರಿ ಮೆಜರ್ಸ್ ಎಲ್ಲ ತಗೋಬೇಕು, ಮತ್ತೆ ಇದಕ್ಕೋಸ್ಕರನೇ ಬೇರೆ ಬಜೆಟ್ ಮಾಡಬೇಕು. ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿದ್ದಾರೆ, ಗೌರ್ಮೆಂಟ್ ಆಫ್ ಇಂಡಿಯಾನೇ ಮಾಡಬೇಕು. ಅಲ್ಲಿ ಇವ್ರು ಮಾಡಿದ್ದಾರೆ, ಯಾರು, ಡೊನಾಲ್ಡ್ ಟ್ರಂಪ್ ಮಾಡಿದ್ದಾನೆ ಅಮೆರಿಕದಲ್ಲಿ. ಇಲ್ಲಿ ನರೇಂದ್ರ ಮೋದಿ ಅವರು ಮಾಡಿ ಎಲ್ಲ ರಾಜ್ಯಗಳಿಗೂ ಕೂಡ ಕೊಡಬೇಕು ದುಡ್ಡನ್ನ. ಒಂದು ಬಜೆಟ್ ಮಾಡಿ, ಇದಕ್ಕೆ ಕರೋನಾ ಬಜೆಟ್ ಅಂತೆ ಮಾಡಿ, ಕೇಂದ್ರ ಸರ್ಕಾರದಲ್ಲಿ ಮಾಡಿ ಎಲ್ರಿಗೂ, ಎಲ್ಲ ರಾಜ್ಯಗಳಿಗೂ ಕೂಡ ಕೊಡಬೇಕು. ಮತ್ತೆ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಏನೇನು ಕ್ರಮಗಳು ತಗೊಳ್ತಾರೆ ಅವೆಲ್ಲವೂ ಕೂಡ ರಾಜ್ಯಗಳಿಗೆ ಪರ್ಕ್ಯುಲೇಟ್ ಆಗಬೇಕು. ಅವರೇನು ಅಂತ ಗಂಭೀರವಾಗಿ ತಗೊಂಡೋದು ಕಾಣಿಸ್ತಾ ಇಲ್ಲ. ಗವರ್ಮೆಂಟ್ ಆಫ್ ಇಂಡಿಯಾ ಬರೀ ಭಾಷಣ ಹೊಡಿತಾ ಇದ್ದಾರೆ ಅಷ್ಟೇ, ಹೊತ್ತು ಗಂಭೀರವಾಗಿ ತಗೊಂಡಾಗ ಕಾಣಿಸ್ತಾ ಇಲ್ಲ. ಲೋಕಸಭೆ ವಿಧಾನಸಭೆ ಸಮಾರಂಭಗಳು ರದ್ದು ಮಾಡಿದ್ಮೇಲೆ ಲೋಕಸಭೆ ವಿಧಾನಸಭೆ ಅಧಿವೇಶನ ಯಾಕೆ ನಾನು ನಾನು ಅದರಿಂದ ತೊಂದರೆ ಆಗ್ತದೆ ಅನ್ನೋದಾದ್ರೆ, ಈಗ ನಮ್ಮಲ್ಲಿ ಎಂಎಲ್ಎಗಳಿಗೆ ಯಾರಿಗೂ ಕೂಡ ಆ ಥರದ್ದು ಇವತ್ತಿನವರೆಗೆ ಸಿಂಪ್ಟಮ್ಸ್ಗಳಿಲ್ಲ, ಗೊತ್ತಾಯ್ತಾ? ಅಲ್ಲಿ ಪ್ರೈಮ್ ಮಿನಿಸ್ಟರ್ಗೆ ಆಗದೆ ಕೆನಡಾದಲ್ಲಿ, ನಮ್ಮ ಮಾತ್ರ ಪರಿಸ್ಥಿತಿ ಇಲ್ಲ. ನಾನು ಅದಕ್ಕೆ ಹೇಳಿದ್ದು, ಕರ್ನಾಟಕದಲ್ಲಿ ಇಲ್ಲಿರೋರಿಗೆ, ಲೋಕಲ್ ಆಗಿರೋರಿಗೆ, ಸ್ಥಳೀಯರಿಗೆ ಯಾರಿಗೂ ಕೂಡ ಇವತ್ತಿನವರೆಗೆ ಕನ್ಫರ್ಮ್ ಆಗಿರ್ತಕ್ಕಂಥ ನಿದರ್ಶನ ಇಲ್ಲ. ಸೊ ಎಚ್ಚರಿಕೆ ವಹಿಸಿದ್ರೆ ಇಲ್ಲಿ ಬರಬಾರ್ದ ನೋಡ್ಕೋಬಹುದು. ಬೇರೆಯವರು ಹೊರದೇಶದಿಂದ ಬರೋರ್ನ ಅವ್ರನ್ನ ಸರಿಯಾದ ರೀತಿಯಲ್ಲಿ ಸ್ಕ್ರೀನಿಂಗ್ ಮಾಡಿ, ಒಂದು ವೇಳೆ ಕನ್ಫರ್ಮ್ ಆದವ್ರನ್ನ ಐಸೋಲೇಟೆಡ್ ಇದರಲ್ಲಿ ವಾರ್ಡ್ನಲ್ಲಿ ಇಟ್ಟು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಹೋಗ್ತದೆ. ಮತ್ತೆ
ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಜಾಸ್ತಿ ಇದು ಅಟ್ಯಾಕ್ ಆಗೋದು ಮಕ್ಕಳಿಗೆ, ಯಾಕಂದ್ರೆ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಇರ್ತದೆ ಮಕ್ಕಳಿಗೆ. ವಯಸ್ಸಾದವರಿಗೆ 60 ವರ್ಷ ಆದವ್ರಿಗೆ ಮೇಲೆ ಆದವರಿಗೆ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಇರ್ತದೆ. ಸೊ ಅವ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು.